ಇದು ನೋಡ್ತಾ ಇರೋದು, ಇದು ಬಾರಿ ಮಾಲ್ಟಾ ಒನ್ ಅಂತ. ಇದು ನಾವು ತೆಂಗಿನ ಒಂದೂವರೆ ಎಕರೆ ತೆಂಗಿನ ತೋಟ ಇದೆ, ಅದರೊಳಗೆ ಮಧ್ಯ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇದನ್ನು ಇಂಟರ್ಕ್ರಾಪ್ ಆಗಿ ನಾವು ಇದನ್ನು ಕಲ್ಕತ್ತಾದಿಂದ ತಂದು ವೆರೈಟಿ ಇದು ಬಾರಿ ಮಾಲ್ಟಾ ಒನ್ ಅಂತ ಈ ವೆರೈಟಿ ಹಾಕಿದ್ದೀವಿ. ಮೂಸಂಬಿ ಇದು ವರ್ಷಕ್ಕೆ ಸರಾಸರಿ 2 ಟೈಮ್ ಬಿಡ್ತದೆ ನಿಮಗೆ. 2 ಟೈಮ್ ಬಿಡೋದ್ರಿಂದ ನಿಮಗೆ, ನಾನು ನೋಡಿ ಇದು ನೋಡ್ತಾ ಇದ್ದೀರಾ, ಈಗಾಗಲೇ 1.5 ವರ್ಷದ ಗಿಡ ನಿಮಗೆ ಇದು ಆಲ್ರೆಡಿ ಕಾಯಿ ಬಂದಿದೆ. ನಾವು 1.5 ವರ್ಷಕ್ಕೆ ಬರ್ತದೆ ಅಂದ್ಕೊಂಡು 1.5 ವರ್ಷಕ್ಕೆ ಬಂದಿದೆ. ತಳಿ ತುಂಬ ಚೆನ್ನಾಗಿದೆ ಇದು, ಅದರಿಂದ ನಾವು 1 200 ಗಿಡ ಹಾಕಿದ್ದೀವಿ ತೋಟದಲ್ಲಿ. ಇವಾಗ ನಿಮಗೆ ಸರಾಸರಿ 130 ರೂಪಾಯಿ ರೇಟ್ ಸಿಕ್ಕಿದ್ರು. ಇವಾಗ ಗೌರಿ ಹಬ್ಬ ಈ ಟೈಮಿಗೆ ನಿಮಗೆ ಸ್ಟಾರ್ಟ್ ಆಗೋದು, ಹಣ್ಣಿನ ಸೀಸನಾಗ ಸ್ಟಾರ್ಟ್ ಆಗಿದ್ರು ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಬೇರೆ ಸೀಸನ್ಗೂ ಇದು ಯೂಸ್ ಆಗುತ್ತೆ ನಿಮಗೆ, ಜ್ಯೂಸ್ಗೆ ಇದೆಲ್ಲ ತುಂಬ ಬೆಟ್ಟ ಇದೆ. ಮೂಸಂಬಿ ಬೇಕಾದ್ರೆ ಎಲ್ಲಿ ಬೇಕೋ ಚೆಕ್ ಮಾಡ್ಬೋದು. ಪ್ಲಸ್ಸು ನಿಮ್ಮ ಗುಣಮಟ್ಟನ ಹಣ್ಣು ಕ್ವಾಲಿಟಿ, ಈ ಕ್ವಾಲಿಟಿನ ಕಾಪಾಡಬೇಕು. ನೋಡಿ ಇದು ಕೆಳಗಡೆ ಕಾಯಿನ ಥರ ಇದೆ, ಇದು ನಮಗೆ ವೆರೈಟಿ ಇಂಥ ವೆರೈಟಿ ಅಂತ. ಕೆಲವೊಂದು ಆಂಧ್ರದ ವೆರೈಟಿ ಇದೆ, ಅದು ಒಂದು 2 ಇಂದ 3 ಇಯರ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಈಲ್ಡು ಚೆನ್ನಾಗಿ ಬರ್ತದೆ, ಅಂದ್ರಿಂದ ನಾವು ಅದನ್ನ ಕಲ್ಕತ್ತಾದಿಂದ ತಂದುಬಿಟ್ಟು ಇನ್ನು ನಮ್ಮ ತೋಟದಾಗೆ 1 200 ಗಿಡ ಹಾಕಿದ್ದೀವಿ. ಇನ್ನೂ 100 ಗಿಡ ಕೆಳಗಡೆ ಹಾಕಬೇಕು. ಇದಕ್ಕೆ ಅಷ್ಟೇನು ರೋಗ ರುಜಿನಗಳು ಅಷ್ಟು ಕಮ್ಮಿ ನಾನು ಕಂಡಂಗೆ ಏನು ಕಮ್ಮಿ ಕಂಡಿಲ್ಲ. ಸ್ವಲ್ಪ ನಿಂಬೆ ಆದರೆ ಅದಕ್ಕೆ ಸ್ವಲ್ಪ ಕುಟ್ಟೆ ರೋಗ, ಎಲೆ ಚುಕ್ಕೆ ರೋಗ ಅದೆಲ್ಲ ಬರ್ತದೆ. ಇದು ತುಂಬ ಆರೋಗ್ಯವಾಗಿದೆ. ಸ್ವಲ್ಪ ರೈತರು ಸಾವಯವ ರೂಪದಲ್ಲಿ ನಾವು 1 12 ಅಡಿ 12 ಅಡಿ ಅಂತರದಲ್ಲಿ 1.5 ಅಡಿ 1.5 ಅಡಿ ಆಳ ಹೊಡೆದು ಅದಕ್ಕೆ ಒಂದು ಮಂಕೆ ಕೊಟ್ಟಿಗೆ ಗೊಬ್ಬರ, 1 ಕೆಜಿ ಬೇವಿನ ಪೌಡ್ರು, ಸೈಕೋಧರ್ಮ ಈ ಥರ ಎಲ್ಲ ಹಾಕ್ಬಿಟ್ಟು ನಾಟಿ ಮಾಡಿದ್ವಿ. ಇನ್ನೂ ಸ್ವಲ್ಪ ಗೊಬ್ಬರ ಎಲ್ಲ ಕೊಡಬೇಕು, ಇವಾಗ ಮಳೆ ಬಂದಿದೆ. ಈಗ ಆಲ್ರೆಡಿ ಲಾಸ್ಟ್ ವೀಕ್ ಮಳೆ ಇರಲಿಲ್ಲ, ಹಾಕಿ ಬೆಳೆಸಿದ್ವಿ. ಗಿಡ ಚೆನ್ನಾಗಿ ಹೆಲ್ತಿಯಾಗಿದೆ. ಇದು ಎಷ್ಟು ಕೆಜಿ ಕೊಡುತ್ತೆ ಸರ್? ಇದು ಇದು ನಿಮಗೆ 1 4 ರಿಂದ 5 ವರ್ಷ ಆದರೆ 1 25 ರಿಂದ 30 ಕೆಜಿ ಈಲ್ಡ್ ಬರೋ ಚಾನ್ಸಸ್. 30 ಕೆಜಿ ಇದಕ್ಕೆ ಸರ್ ಫುಲ್ ಬಿಸಿಲು ಬೇಕಾ ಅಥವಾ ನೆರಳು? ಆದಷ್ಟು ಬಿಸಿಲಿದ್ರೆ ಒಳ್ಳೆಯದು. ಕೊನೆ ಪಕ್ಷ ಆದ್ರೂ 50% ಬಿಸಿಲಾದರೂ ಬೇಕು. ಜಾಸ್ತಿ ನೆರಳಿದ್ರೆ ಏನಾಗುತ್ತೆ, ಗಿಡ ಬೆಳೀತದೆ, ಕಾಯಿ ಅಷ್ಟು ಬರೋಲ್ಲ, ನಿಮಗೆ ಶೈನಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಬರ್ತದೆ. ಸ್ವಲ್ಪ ನೀವು ಆದಷ್ಟು ಕೊಟ್ಟಿಗೆ ಗೊಬ್ಬರ ಈ ಥರ ಆರ್ಗ್ಯಾನಿಕ್ ರೂಪದಲ್ಲಿ ಸ್ವಲ್ಪ ಬೆಳ್ಕೊಂಡಾಗ ಇದು ಒಳ್ಳೆ ಈಲ್ಡ್ ಬರ್ತದೆ, ಒಳ್ಳೆ ನಿಮಗೆ ಕ್ವಾಲಿಟಿ ಪ್ರಾಡಕ್ಟು ಬರ್ತದೆ. ನಿಮ್ಮಲ್ಲಿ ಒಟ್ಟು ಎಷ್ಟು ಸಸಿ ಇದೆ ಅಂದರೆ? ಇದು 1 200 ಗಿಡ ಇದೆ. 200 ಇದೆ ಸರ್. ಬೇರೆ ಯಾವ ವೆರೈಟಿ ಮೂಸಂಬಿಯಲ್ಲಿ? ಮೂಸಂಬಿಲಿ ಇನ್ನೊಂದು ವೆರೈಟಿ ಇದೆ, ವೇಟ್ನೇಯಂ ಮೂಸಂಬಿ ಅಂತ. ಆ ವೇಟ್ನೇಯಂ ಮೂಸಂಬಿ ಅದು ನಿಮಗೆ ವರ್ಷ ಪೂರ್ತಿ ಬಿಡ್ತದೆ, ಹೂವು ಆಗ್ತಾ ಇರ್ತದೆ, ಬೀಜ ಆಗ್ತಾ ಇರ್ತದೆ. ಆ ಥರ ಇದು ನಾವು 1 200 ಗಿಡ ಹಾಕಿದ್ದೀವಿ. ಇವಾಗ 100 ಗಿಡ, 105 ಗಿಡ ತಂದಿದ್ದೀನಿ ವೆಟ್ನೇ ಮೂಸಂಬಿ ಹಾಕಬೇಕು ಅಂದರೆ. ಅದು ಯಾಕೆ ಅಂದರೆ ವರ್ಷ ಪೂರ್ತಿ, ಆಲ್ಮೋಸ್ಟ್ ಆಲ್ ವರ್ಷ ಪೂರ್ತಿ ಇಯರ್ ಫುಲ್ ಇರ್ತದೆ, ಮಧ್ಯೆ ಗ್ಯಾಪೇ ಇರಲ್ಲ ಅದಕ್ಕೆ. ಅದು ಚೆನ್ನಾಗಿದೆ, ಅದನ್ನ ನೋಡಿ ಬಂದಿದ್ದೀನಿ. ಮದರ್ ಗಿಡ ಎಲ್ಲ ನೋಡ್ಕೊಂಡು 100 ಗಿಡ ತಂದಿದ್ದೀನಿ, ಅದು ಹಾಕ್ಬೇಕಂತ. ಓಕೆ.